ಇಂಟರ್ನೆಟ್ ವಿದ್ಯಾರ್ಥಿಗಳೇ ಮತ್ತು ಸಾರ್ವಜನಿಕರು ನಿಂತಿದ್ದೇನೆ. ಮೊದಲನೇದಾಗಿ ಇದು ಹಬ್ಬ, ನಾಡ ಹಬ್ಬ ಅಂತ ನಾವು ಕುಣಿತ ಆಗಿದೆ, ಹಾಡುಗಳಾಗಿದೆ, ಸಂಭ್ರಮದಲ್ಲಿ. ಆದರೆ ಈ ಸಂಭ್ರಮದ ಜೊತೆಗೆ ಸಂತಾನವಿರೋದು ನಮಗೆ ತಗೋತಿದ್ದೀವಿ. ಈ ವರ್ಷ ಅತಿ ಹೆಚ್ಚು ಮಳೆ ಸುರಿದು ಬಹಳ ಜನ ಮನೆಯೆಲ್ಲ ಭತ್ತನ್ನೇ ಕಳ್ಕೊಂಡಿದ್ದಾರೆ. ಸೊ ಈ ಸಲದ ನಾಡಹಬ್ಬದ ವಿಶೇಷ ಅಂದ್ರೆ ಕರ್ನಾಟಕ ಕಷ್ಟದಲ್ಲಿ, ಅನೇಕ ಕಷ್ಟಗಳಿದೆ, ಎಷ್ಟೇ ಕಷ್ಟ ಅಲ್ಲ, ಇನ್ನೂ ಅನೇಕ ಕಷ್ಟಗಳಿದೆ. ಕನ್ನಡದ ಕಷ್ಟದ ಕನ್ನಡವೂ ಕಷ್ಟ, ಹಿಂದೆಂದೂ ಅನುಭವಿಸದ ಒಂದು ಇಕ್ಕಟ್ಟನ್ನು ಕನ್ನಡ ಮತ್ತು ಕರ್ನಾಟಕ ಅನುಭವಿಸ್ತದೆ. ತಾವೆಲ್ಲ ಕೇಳಿದ್ರಿ ನಾಡಗೀತೆ, ಕರ್ನಾಟಕದ ಬಗ್ಗೆ ಕುಳುಂಪು ಕಟ್ಟಿದ ಈ ನಾಡಗೀತೆನಲ್ಲಿ ಯಾಕೆ ಗೋರಖ್ಪುರದ ಕಬೀರ ಬಂದ, ಕಬೀರನ ಹೆಸರು ಬಂದಿದೆ. ನಮ್ಮ ಡಂಕಣ ಜಕಣರ ಬೀಳು ಇಬ್ರು ಬಹಳ ಅನಾಮಧೇಯ ಮತ್ತು ಕಲ್ಪಿತ ಹೆಸರುಗಳು. ಡಕಣಾಚಾರ್ಯ ಆ ಶಿಲ್ಪಿಗಳನ್ನು ತಂದಿದ್ದಾರೆ. ಅದರಲ್ಲೊಂದು ರಹಸ್ಯ ಇದೆ ಅಂತ ನಾನು ಏನಂದ್ರೆ, ಭಾರತ ಸ್ವಾತಂತ್ರ್ಯ ಆಗೋಕ್ ಮುಂಚೆನೆ ಭಾಷಾವಾರು ಪ್ರಾಂತ್ಯಗಳು ವಿಂಗಡಣೆಯಾಗಿ ರಾಜ್ಯಗಳಾಗೋಕ್ ಮುಂಚೆನೆ ಕವಿಯ ವಿಷನ್ ಹೇಗಿದೆ, ಮುಂಬರುವ ಭಾರತ ಹೇಗಿರಬೇಕು, ಮುಂಬರುವ ಕರ್ನಾಟಕ ಹೇಗಿರಬೇಕು, ಮತ್ತು ಆ ಭಾರತದ ಒಟ್ಟು ಚೌಕಟ್ಟಲ್ಲಿ ಕರ್ನಾಟಕ ಹೇಗಿರಬೇಕು ಎಂಬ ಒಂದು ಫೆಡರಲ್ ತತ್ವವನ್ನ ಹೇಳಿರುವ ಗೀತೆ. ಫೆಡರಲ್ ತತ್ವ, ಫೆಡರಲ್ ತತ್ವ ಅಂದ್ರೆ ಒಂದು ಕೇಂದ್ರ ವ್ಯವಸ್ಥೆ ಇರ್ತದೆ, ಅದರಲ್ಲಿ ಗುಲಾಮಗಿರಿ ಅಲ್ಲ ಸ್ವತಂತ್ರವಾದ ರಾಜ್ಯಗಳಿತ್ತು, ಅವುಗಳ ನಡುವೆ ಒಂದು ಸಂಬಂಧ ಇರ್ತದೆ, ಅತ್ಯಂತ ಆರೋಗ್ಯಕರ ಸಂಬಂಧ. ಹೇಗಿರ್ತದೆ, ತಾಯಿ ಮಗಳ ತರ ಇರುತ್ತೆ. ಭಾರತ ಜನನೀಯ ತನುಜ, ತನುಜಾತಿಗೆ ತೊಂದರೆ ಮಾಡಿದ್ರೆ ಭಾರತ ತಾಯಿಗೆ ಅರ್ಥ ಇರಲ್ಲ, ಭಾರತ ತಾಯಿಯನ್ನು ತಿರಸ್ಕರಿಸಿದ್ರೆ ತನುಜಾತಿಗೂ ಅರ್ಥ ಇರಲ್ಲ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಬಗ್ಗೆ ಅಂಬೇಡ್ಕರ್ ಅವರು ಇಷ್ಟೋ ವರ್ಷಗಳ ನಂತರ ಸಂವಿಧಾನ ಮಾಡಿದ್ರೆ ಒಬ್ಬ ಕವಿ ಹೇಗಿರ್ಬೇಕು ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಂಬಂಧ, ಕನ್ನಡ ಮತ್ತು ಕರ್ನಾಟಕದ ಆಚೆಗಿನ ಸಂಬಂಧ ಹೇಗಿರ್ಬೇಕು, ಎಲ್ಲ ಬಹಳ ಅದ್ಭುತವಾದ ವಿಷನರಿ. ಐ ಫೀಲ್ ಇಟ್ಸ್ ಎ ಪೊಲಿಟಿಕಲ್, ಅದೊಂದು ರಾಜಕೀಯ ಮೀಮಾಂಸೆ ಇರುವಂತಹ ಒಂದು ಪದ್ಯ. ನಿಸಾರ್ ಅವರ ನಾಡಗೀತೆ ಅಥವಾ ಅವುಗಳಿಗೆಲ್ಲ ಹೋಲಿಸಿದ್ರೆ ಇದು ತುಂಬಾ ಸಮಗ್ರವಾದಂತಹ ಒಂದು ವಿಷನ್ ಇರುವ. ಆದ್ರೆ ಇವಾಗ ಈ ಫೆಡರಲ್ ತತ್ವದಲ್ಲಿ ಕರ್ನಾಟಕ ಏನಾಗಿದೆ ಅಂತ ನೋಡಿದ್ರೆ, ಕಳೆದ ಹಲವಾರು ವರ್ಷಗಳಿಂದ 56ನೇ ಇಸ್ವಿನಲ್ಲಿ ನಿಜಲಿಂಗಪ್ಪನವರು, ಕೆಂಗಲ್ ಹನುಮಂತಯ್ಯನವರು ಯಾವ ಬಗೆಯಲ್ಲಿ ಕರ್ನಾಟಕದ ಅಸ್ಮಿತೆಗಾಗಿ ಒಂದು ಕೇಂದ್ರ ಜೊತೆಗೆ ಒಂದು ಅಭಿಮಾನದಿಂದ ಗುದ್ದಾಟ ಮಾಡಕ್ ಸಾಧ್ಯ ಇತ್ತು, ಆ ನಂತರ ಅದು ಸ್ವಲ್ಪ ಸಡ್ಲಾಗ್ತಾ ಮುಂದಿನ ದಿನಗಳಲ್ಲಿ ಈಗ ಬಲಿಷ್ಠಗೊಳ್ಳುತ್ತಿರುವ ಕೇಂದ್ರ ಸರ್ಕಾರದ ಪರಿಕಲ್ಪನೆಯಲ್ಲಿ ಭಾರತದ ಎಲ್ಲ ರಾಜ್ಯಗಳು ಅದರ ಜಹಗೀರಾಗುವ ಸಾಧ್ಯತೆ ಇದೆ. ನಮ್ಮ ಹಿರಿಯರಿಗೆ, ಸಂವಿಧಾನ ಶಿಲ್ಪಿಗಳಿಗೆ, ನಮ್ಮ ರಾಜಕೀಯ ದಾರ್ಶನಿಕರಿಗೆ ಈ ಸಂಬಂಧವನ್ನು ಬಯಸಲಿಲ್ಲ. ಹಿಂದಿಯನ್ನು ಹೇರ್ತಾ ಇರೋ ವಿಧಾನ ಗಮನಿಸಿ. ಇವಾಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಮೈಸೂರು ಹೋಯ್ತು ಬಹಳ ನಮ್ಮ ಮಹಾರಾಜರು ವಿಶ್ವೇಶ್ವರನವರ ಕಾಲದಲ್ಲಿ, ಏಕಕಾಲಕ್ಕೆ ಸಾಹಿತ್ಯ ಪರಿಷತ್ತು, ಮೈಸೂರು ಬ್ಯಾಂಕ್, ಮೈಸೂರು ವಿಶ್ವವಿದ್ಯಾಲಯ ಶುರುವಾಯಿತು ನಾಲ್ವಡಿಯವರ ಕಾಲ. ಎಷ್ಟು ದೊಡ್ಡ ವಿಷನ್ ಇಟ್ಕೊಂಡು ಕರ್ನಾಟಕ ಆ ಮೈಸೂರು ಬ್ಯಾಂಕಿನ ಬೋರ್ಡ್ ಕೆಜಿ ರಸ್ತೆ ನಮ್ಮ ಪುಸ್ತಕದ ಅಂಗಡಿಗೆ ಎದುರುಗಡೆ ಬೆಂಗಳೂರಿನಲ್ಲಿ ಇಳಿಯುವಾಗ ನನಗೆ ಬಹಳ ದುಃಖ ಆಯ್ತು. ಯಾಕಂದ್ರೆ ಅದು ಅದು ಉಳಿಬೇಕಾಗಿತ್ತು. ಕನ್ನಡ ಕರ್ನಾಟಕದ ಜನ ಕಟ್ಟಿದ ಸಂಸ್ಥೆಗಳೆಲ್ಲ ಈಗ ಹೊರಗೋಗ್ತಾ ಇದೆ. ನಮ್ಮ ಎರಡು ಬ್ಯಾಂಕ್ಗಳು ಬೇರೆ ಯಾವುದು ಉತ್ತರ ಭಾರತದ ಬ್ಯಾಂಕಿನ ಜೊತೆಗೆ ವಿಲೀನ ಆಯ್ತು. ಅನಿಸ್ತಾ ಇದೆ ನಮಗೆ ಕರ್ನಾಟಕ ಕುವೆಂಪು ಮುಂತಾದ ದಾರ್ಶನಿಕರು ಕಂಡ ಕರ್ನಾಟಕ ತನ್ನ ಅಸ್ಮಿತೆ ಉಳಿಸಿಕೊಂಡು ಮುಂದಿನ ದಿನಗಳಲ್ಲಿ ಏನುತ್ತಾ ಅಂತ ಒಂದು ಸಂಶಯ ಬರ್ತಾ ಇದೆ. ಕೇಂದ್ರ ಬಹಳ ಅಗತ್ಯ, ಆದರೆ ಅದು ಅತಿ ಬಲಿಷ್ಠ ಆಗ್ಬಿಟ್ರೆ ಇವು ಅದರ ಜಹಗೀರ ಆಗಿರುತ್ತೆ, ಗುಲಾಮಗಿರಿ ಆಗಿರುತ್ತೆ. ಅದರಿಂದ ಮತ್ತೆ ಮತ್ತೆ ಈ ನಾಡಗೀತೆಯನ್ನು ನಾವು ಯಾಕೆ ಇಷ್ಟಪಡ್ತೀವಿ, ತಾಯಿ ಮಗಳ ಸಂಬಂಧ ಹೆಂಗಿರ್ಬೇಕು ಅಂತ ಏನು ಹೇಳ್ತಾರೆ, ಆ ಸಂಬಂಧ ಈಗಲೂ ಇದೆಯಾ ಅಂತ ಮತ್ತೆ ಮತ್ತೆ ಚೆಕ್ ಮಾಡಂಗೆ ಆ ಹಾಡು ನನಗೆ ಪ್ರೇರೇಪಿಸ್ತದೆ ಅಂತ. ಸ್ನೇಹಿತರೆ, ನಾನು ಹೇಳಬೇಕಾದ 4-5 ಮಾತುಗಳು ಅಂತಂದ್ರೆ, ನಮ್ಮ
ಈ ರಾಜ್ಯ ಈ ಸ್ಥಾಪನೆಯ ಹಿಂದೆ ಬಹಳ ದೊಡ್ಡ ದೊಡ್ಡ ತ್ಯಾಗಗಳಿವೆ. ಅದು ಒಂದು ತ್ಯಾಗ ನಮ್ದಲ್ಲ, ಆಂಧ್ರದ. ಗಸಗಳ್ಳಿ ರಾಮಣ್ಣವರು ನಮ್ಮ ಮೊದಲ ಸಿಂಡಿಕೇಟ್ ಸದಸ್ಯರಾಗಿದ್ದರು. ಅವರು ನಮ್ಗೆ ಅವಾಗ ಈ ಕಟ್ಟಡ ಈ ಕ್ಯಾಂಪಸ್ ಇನ್ನೂ ಬಂದಿರಲಿಲ್ಲ. ಅಲ್ಲಿಂದ ವೆಂಕಟಾಪುರ ಹತ್ರ ಅವರು ಕೆರೆ ಬದಿಯಲ್ಲಿ ನಮ್ಮ ನುಡಿ ಹಬ್ಬ ಇತ್ಯಾದಿಗಳೆಲ್ಲ ಆಚರಿಸ್ತಾ ಇದ್ವಿ ನಾವು. ಅವಾಗ ಅವ್ರ ಮಾತು ಹೇಳಿದ್ವಿ ಏನಂದ್ರೆ, ಬೀಂಗ್ ಎ ಡಾಕ್ಟರ್ ಅವರು ಹೈದರಾಬಾದ್ ಹೋದಾಗ ಅಲ್ಲಿ ಡಾಕ್ಟರ್ಗಳ ಜೊತೆಗೆಲ್ಲ ಮಾತಾಡ್ತಾ ಇದ್ದಂತೆ. ಅವಾಗ ಕೇಳಿದ್ರಂತೆ ತೆಲುಗು ವಿದ್ಯಾರ್ಥಿಗಳಿಗೆ, ಮೆಡಿಸನ್ ಓದೋ ವಿದ್ಯಾರ್ಥಿಗಳಿಗೆ, ನಿಮ್ಗೆ ಪೊಟ್ಟಿ ಶ್ರೀರಾಮ್ ಗೊತ್ತಾ? ಆ ಹುಡುಗಿ ಗೊತ್ತಿರಲಿಲ್ಲ. ಅವಾಗ ಹೇಳಿದ್ರಂತೆ, ಅಲ್ಲಪ್ಪ ನೀವು ವೈದ್ಯಕೀಯ ಮಾಡಿ ದೊಡ್ಡ ಡಾಕ್ಟರ್ ಆಗಿ ಪರವಾಗಿಲ್ಲ, ನಿಮ್ಮ ಆಂಧ್ರ ಪ್ರದೇಶವನ್ನು ಯಾರು ಈ ನಿರ್ಮಾಣಕ್ಕೆ ಕಾರಣ ಆದ್ರೆ ಅವ್ರ ಹೆಸರೇ ಗೊತ್ತಿಲ್ಲವಲ್ಲ ನಿಮಗೆ. ನಮ್ಮ ಇಂಜಿನಿಯರಿಂಗ್ ಮತ್ತು ಮೆಡಿಸಿನ್ ವಿದ್ಯಾರ್ಥಿಗಳಿಗೆ ಅಥವಾ ಬೇರೆ ಶಾಸ್ತ್ರದವರಿಗೆ ಅನೇಕ ಸಲ ಕರ್ನಾಟಕದ ಹಿಸ್ಟ್ರಿ ಗೊತ್ತಿರಲ್ಲ, ಸಂಸ್ಕೃತಿ ಗೊತ್ತಿರಲ್ಲ. ಇದು ಆಂಧ್ರದ ತೊಂದರೆ ಅಲ್ಲ, ಎಲ್ಲಾ ಕಡೆ ಇರುವಂತಹ ಒಂದು ತೊಂದರೆ ಇದೆ. ಆಗ ಹೇಳ್ತೀನಿ, 22 ದಿನ ಉಪವಾಸ ಇದ್ದು ತೀರ್ಕೊಂಡ್ರ ಪಠ್ಯ ಶ್ರೀರಾಮ 22. ಆಂಧ್ರಕ್ಕೆ ಸಪರೇಟ್ ಒಂದು ರಾಜ್ಯ ಆಗ್ಬೇಕಂದ್ರೆ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತೀವಿ ಎಲ್ಲ, ನಮ್ಮ ಬಳ್ಳಾರಿ ಒಳಗೊಂಡಂತೆ ಇಡೀ ಕಡಪ ರಾಯಲಸೀಮಾ ಮದ್ರಾಸ್ ಸೇರಿ, ಇನ್ನು ಸ್ವಲ್ಪ ಹೈದರಾಬಾದ್ ಸೇರಿತ್ತು. ಅದೇ ಸ್ಥಿತಿ ಕರ್ನಾಟಕದಲ್ಲೂ ಇತ್ತು. ಆ 22 ದಿನ ಸತ್ತೋದ್ರ ಆಮೇಲೆ ರಾಜ್ಯಗಳ ವಿಂಗಡಣೆಗೋಸ್ಕರ ಫಜಲ್ ಅಲಿ ಕಮಿಷನ್ ಅನ್ನು ನೆಹರು ಅವರು ಸ್ಥಾಪನೆ ಮಾಡಿದ್ರು, ಮತ್ತೆ ಕರ್ನಾಟಕ ಆಯಿತು. ಹೀಗಾಗಿ ಅನೇಕರು ಪ್ರಾಣತ್ಯಾಗ ಮಾಡಿದ್ದಾರೆ, ಅದರ ಸ್ಮರಣೆ ಕೂಡ ಗೊತ್ತಾಗುತ್ತೆ. ಕರ್ನಾಟಕದ ಏಕೀಕರಣ ಚಳವಳಿಯಲ್ಲಿ ಏಕೈಕ ವ್ಯಕ್ತಿ ಹುತಾತ್ಮರಾಗಿದ್ದು ನಮ್ಮ ಜಿಲ್ಲೆ ಬಳ್ಳಾರಿ ಜಿಲ್ಲೆ ರಂಜಾನ್ ಸಾಬ್. ಅವ್ರಿಗೆ 53ನೇ ಇಸಿ, ಅವ್ರ ಮೇಲೆ ಆಸಿಡ್ ಹಾಕಿ ಒಲ್ಲಾಯಿತು. ಸೊ ಅನೇಕರು ಅನಾಮಿಕರೆಲ್ಲ ಅದಕ್ಕೆ ಜೀವ ಇದ್ದಾರೆ. ಅದರಿಂದ ನಾವು ಈ ಸಂಭ್ರಮದೊಳಗಡೆ ನಮ್ಮ ಹಿರಿಯರು ಮಾಡಿದ ಕಷ್ಟಗಳ ಚರಿತ್ರೆಯನ್ನು ನೆನೆಸ್ಕೋಬೇಕಾಗಿದೆ. ಈಗ ಕರ್ನಾಟಕ ಕನ್ನಡ ಅನುಭವಿಸ್ತಾ ಇರೋ ಕಷ್ಟಗಳನ್ನು ಅನುಭವಿಸ್ತಾರೆ. ಯಾಕಂದ್ರೆ ಪ್ರತಿ ರಾಜ್ಯಗಳು ಟ್ಯಾಕ್ಸ್ ಕೊಡುವಾಗ ಅದರ ಕಷ್ಟ ಕಾಲದಲ್ಲಿ ಆ ಟ್ಯಾಕ್ಸ್ ಬೇರೆ ರೀತಿಯಲ್ಲಿ ವಾಪಸ್ ಬರಬೇಕು. ನಮ್ಮ ಪ್ರವಾಹದವರಿಗೆ ಆ ಕಷ್ಟ ಇನ್ನೂ ಅನುಭವಿಸ್ತಾ ಇದ್ದೀವಿ. ಅದರಿಂದ ಒಂದು ಫೆಡರಲಿಸಮ್ ಅನ್ನು ಮತ್ತೆ ಯೋಚನೆ ಮಾಡುವ, ಅದರ ಸಂಬಂಧ ಹೇಗಿರಬೇಕು ಅಂತ ಮತ್ತೆ ಯೋಚನೆ ಮಾಡುವ ಒಂದು ದಿನ ಅಂತ ನಾನು ಅನ್ಕೊಂಡು, ಒಂದು ಕಡಿದಾಳ ಮಂಜಪ್ಪನವರ ಆತ್ಮಕಥೆ ಓದ್ತಾ ಇದ್ದೆ ನಾನು. ಅದರಲ್ಲಿ ನೆಹರು ಜೊತೆಗೆ ಅವರು, ನೆಹರು ವಾಸ್ ವೆರಿ ವೆರಿ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್, ಬಹಳ ಪವರ್ಫುಲ್ ಆಗಿದ್ರು. ಆದ್ರೆ ಕಡಿದಾಳ ಮಂಜಪ್ಪನವರ ಜೊತೆಗೆ ಅವ್ರನ್ನ ಸಂದರ್ಶನ ಬರ್ತಿದ್ದಾರೆ. ಏನು ಜೀವಂತವಾಗಿ ರಾಷ್ಟ್ರದ ನಾಯಕರುಗಳ ಜೊತೆಗೆ ಕನ್ನಡದ ಮುಖ್ಯಮಂತ್ರಿಗಳು ವ್ಯವಹಾರ ಮಾಡ್ತಾರೆ. ನನಗನ್ಸುತ್ತೆ ಕರ್ನಾಟಕ ರಾಜ್ಯೋತ್ಸವದ ಈ ಏಕೀಕರಣದ ಒಂದು ಚಳವಳಿಯ ಅನೇಕ ಧಾರೆಗಳು ಬೇರೆ ಬೇರೆ ಕಡೆ ಹುಟ್ಟಿದ್ರು. ಕುವೆಂಪು ಮೈಸೂರಿನಲ್ಲಿ ಶುರು ಮಾಡಿದ್ರು, ಧಾರವಾಡದಲ್ಲಿ ಯಾಲೂರು ವೆಂಕಟರಾವ್ ಶುರು ಮಾಡಿದ್ರು. ಆದ್ರೆ ಹಂಪಿಯ ಒಂದು, ನಾವು ಏನು ವಿಶ್ವವಿದ್ಯಾಲಯ ಕಟ್ಟಿದ್ದೀವಿ ಆ ಹೆಸರಲ್ಲಿ, ಹಂಪಿ ಹೆಸರಲ್ಲಿ, ಅದಕ್ಕೆ ಒಂದು ದೊಡ್ಡ ಸ್ಥಾನ ಇದೆ. ಹಂಪಿಯಲ್ಲಿ 1936 ವಿಜಯನಗರ ಸಾಮ್ರಾಜ್ಯದ 500 ಸ್ಥಾಪನಾ ದಿನ ಅಂತ ಕಾಣ್ತದೆ. ಆ ಸ್ಥಾಪನಾ ದಿನದ ಒಂದು ದೊಡ್ಡ ಸಮಾವೇಶ ನಡೆಯಿತು. ಅದು ಕರ್ನಾಟಕ ಏಕೀಕರಣ ಚಳವಳಿಗೆ ದೊಡ್ಡ ಒಂದು ಪ್ರೇರಣೆಯನ್ನು ಕೊಟ್ಟ ಘಟನೆ ಇಲ್ಲಿ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ನಡೀತು. ಅದರಿಂದ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ರಾಜ್ಯೋತ್ಸವ ಆಚರಿಸೋದಕ್ಕೆ, ಹಂಪಿ ಹೆಸರಿನ ಈ ವಿಶ್ವವಿದ್ಯಾಲಯ ರಾಜ್ಯೋತ್ಸವ ಆಚರಿಸೋದಕ್ಕೆ ವಿಶೇಷ ಚಾರಿತ್ರಿಕ ಮಹತ್ವ ಇದೆ. ಯಾಕಂದ್ರೆ ಇದರ ಪ್ರೇರಣೆ ಬೀಜಗಳು ಈ ಭೂಮಿಯಲ್ಲಿ ಬಿತ್ತಲ್ಪಟ್ಟು, ಮತ್ತು ನೀವು ಕರ್ನಾಟಕದ ಮ್ಯಾಪ್ ಹೀಗೆ ಮಡಚಿ 4 ಭಾಗವಾಗಿಯೋ 2 ಭಾಗವಾಗಿ ಹೇಗಾದ್ರೂ ಮಡಚಿ ಆ ಸೆಂಟರ್ನಲ್ಲಿ ಒಂದೇನು 2 ಗೆರೆಗಳು ಬಂದು ಸೇರ್ಕೊಳ್ತದೆ ಅದು ಹಂಪಿ ಆಗಿದೆ. ಮ್ಯಾಪ್ ಹೀಗೆ ಮಡಚಿದ್ರೆ ಆ ಮಾವಿನಕಾಯಿ ಓಟೆ ತರ ಇರೋ ಮ್ಯಾಪ್ ಸರಿಯಾಗಿ ಮಡಚಿದ್ರೆ ಕರೆಕ್ಟ್ ಹಂಪಿಗೆ ಗೆರೆ ಬರುತ್ತೆ. ಆಚೆ ಕಡೆಯಲ್ಲಿ ಮಡಚಿ ಈಚೆ ಕಡೆ ಅನೇಕ ಹಿರಿಯರು ಹಂಪಿ ಕರ್ನಾಟಕದ ರಾಜಧಾನಿ ಆಗಬೇಕು ಅಂತ ಬಯಸಿ. ಯಾಕಂದ್ರೆ ಸೆಂಟ್ರಲ್ ಪಾಯಿಂಟ್ ಅದು 20-30 ಕಿಲೋಮೀಟರ್ ದೂರದಲ್ಲಿ ಮದ್ರಾಸ್ ಬಾರ್ಡರ್ನಲ್ಲಿದೆ ಬೆಂಗಳೂರು. ನೀವು 20-30 ಕಿಲೋಮೀಟರ್ ದೂರ ಆದ್ರೆ ಹೊಸೂರು ಸಿಗ್ತದೆ. ಸೊ ಯಾವುದೇ ಊರಿಗಿಂತ ಹಂಪಿ ರಾಜಧಾನಿ ಆಗಬೇಕು ಕರ್ನಾಟಕ ಅಂತ ಬಯಸಿ. ಆ ಥರದ ಒಂದು ಕೇಂದ್ರ ಸ್ಥಳದಲ್ಲಿ ನಾವು ಇವತ್ತು ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಾನು ಒಂದು ಘಟನೆ ಏನು ಹೇಳಿ ಬಯಸ್ತೇನೆ, ನಾವು ಹಿರಿಯರು ಪಟ್ಟ ಕಷ್ಟವನ್ನು ಬಿಎಂ ಶ್ರೀಕಂಠಯ್ಯನವರಿಗೆ ರಿಟೈರ್ಡ್ ಆದ್ಮೇಲೆ ಮೈಸೂರು ವಿಶ್ವವಿದ್ಯಾಲಯದಿಂದ ಅವ್ರಿಗೆ ಅವ್ರ ತೀರ್ಪು ಧಾರವಾಡದಲ್ಲಿ ನನ್ನ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಆಗಿತ್ತು. ಆದವ್ರಿಗೆ ತುಂಬ ಸಕ್ಕರೆ ಕಾಯಿಲೆ ಎಲ್ಲ ಇತ್ತು. ಆದವರೊಂದು
ಬಾರ್ಮಟ್ಟಿ ಡ್ಯಾಮ್ ನಲ್ಲಿ ಒಂದು ಸೀತಾರಾಮಯ್ಯ ಅವರು ಅವರು ಇವರು ದೊಡ್ಡ ಹಿರಿಯರೆಲ್ಲ ತಿರುಗಾಡಕ್ ಬಂದಿದ್ದಾರೆ. ವಯಸ್ಸಾಗಿದೆ ಅವರಿಗೆಲ್ಲ, 80 ವರ್ಷ 70 ವರ್ಷ ಆಗಿದೆ. ಡಯಟ್ ಮಾಡಕ್ ಆಗ್ತಾ ಇಲ್ಲ, ಶುಗರ್ ಪೇಷಂಟ್ಸ್ ಆದ್ರೆ ತಿರುಗಾಡ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಈ ಕರ್ನಾಟಕ ಏಕೀಕರಣ ಆಗ್ಬೇಕು, ಈ ಭಾಗದ ಜನರಿಗೆ, ಮೈಸೂರು ಜನರು ನಾವು ನಿಮ್ ಜೊತೆಗೆ ಇದ್ದೀವಿ ಅಂತ ಹೇಳ್ಬೇಕಾಗಿತ್ತು. ಯಾಕಂದ್ರೆ ಮೈಸೂರಿನಲ್ಲಿ ಒಂದು ದೊಡ್ಡ ಲಾಬಿ ಕರ್ನಾಟಕ ಏಕೀಕರಣದ ವಿರುದ್ಧವಾಗಿ, ಈ ಬಡಪಾಯಿ ಹಿಂದುಳಿದ ಉತ್ತರ ಕರ್ನಾಟಕ ಸೇರ್ಕೊಂಡ್ಬಿಟ್ರೆ ಸಮೃದ್ಧವಾದ ಮೈಸೂರು, ಮೈಸೂರು ರಾಜರ ಕಾಲದಿಂದ ಏನ್ ಸಮೃದ್ಧಿ ಇತ್ತು ಅಲ್ಲಿ, ಆ ಸಮೃದ್ಧ ಭಾಗದ ಜೊತೆ ಸೇರಿ ನಾವು ಬಡತನ ಹಂಚ್ಕೋಬೇಕಾಗತ್ತೆ, ಆದ್ರಿಂದ ಏಕೀಕರಣ ಬೇಡ ಅಂತ ಹೇಳುವಂತಹ ಬಹಳ ದೊಡ್ಡ ಒಂದು ರಾಜಕೀಯ ಲಾಬಿ. ಮತ್ತು ಲಿಂಗಾಯತ್ ಎಂಪಿ ಎಂಎಲ್ಎಗಳು ಜಾಸ್ತಿಯಾಗಿ ಬಂದ್ಬಿಟ್ಟು ನಮ್ಮ ಅಧಿಕಾರ ಹೋಗ್ತಾರೆ ಅಂತ ಅಲ್ಲಿ ಕೂಡ ಬೇರೆ ತರದ ಐಕ್ವೇಷನ್ಸ್ ಗಳೆಲ್ಲ ಕೆಲಸ ಮಾಡ್ತಾ ಇತ್ತು. ಜರ್ಮನಿ ವಿಭಜನೆ ಆದಾಗ ಆ ಗೋಡೆ ಒಡೆದ್ರು, ಬರ್ಲಿನ್ ಗೋಡೆ ಒಡೆದಾಗ ಈಸ್ಟ್ ಜರ್ಮನಿಯ ಬಡತನ ಹಂಚ್ಕೋಬೇಕಾಗ್ತದೆ ಅಂತ ಪಶ್ಚಿಮ ಜರ್ಮನಿಯಲ್ಲಿ ಜನ ವಿರೋಧ ಮಾಡಿ, ಅದೇ ತರದಲ್ಲಿ ಕರ್ನಾಟಕದಲ್ಲಿ ವಿರೋಧ ಆಗ್ತಾ ಇತ್ತು. ಆಗ ಈ ಲೇಖಕರು ಇದ್ದವರು ನೋ ಇದು ಹಾಕ್ಬಿಡ್ದು, ನಾವು ಎಲ್ಲರೂ ಒಂದೇ ಭಾಷೆ ಮಾತಾಡೋದು, ಒಂದೇ ಕಡೆ ಬರಬೇಕು, ಈ ಬಡತನ ಹಂಚ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ಹೇಳಿ ವಿಜಯಗತ್ ಕುವೆಂಪು ಕುವೆಂಪು ಮೈಸೂರಲ್ಲಿದ್ದರು ತುಂಬಾ ವಿರೋಧ ಮಾಡ್ತಾ ಇದ್ರು. ಅವರೆಲ್ಲರೂ ಸೇರಿ ನಡೀರಿ, ನಾವು ಭಾವನಾತ್ಮಕವಾಗಿ ಕರ್ನಾಟಕವನ್ನು ಏಕೀಕರಣ ಮಾಡೋಣ. ಪಜಲಲ್ಲಿ ಕಮಿಷನ್ ಇನ್ನೂ ಬಂದಿಲ್ಲ, ಏಕೀಕರಣ ಆಗೇ ಇಲ್ಲ. ಈ ಲೇಖಕರು ತಮ್ಮ ಮುಪ್ಪಿನಲ್ಲಿ ತಮ್ಮ ಕಾಯಿಲೆಯಲ್ಲಿ ತಿರುಗಾಡ್ತಾ ಇದ್ರು. ಎಮೋಷನಲ್ ಆಗಿ ನಾವೆಲ್ಲರೂ ಒಂದೇ ಅಂತ ಹೇಳಬೇಕಾಗಿತ್ತು. ನೀವು ನೋಡಿ ಕರ್ನಾಟಕದಲ್ಲಿ ಇದು ಮತ್ತು ಕರಾವಳಿ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದೆ, ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ ಕಾರಣದಲ್ಲಿ ಇಡೀ ಕರ್ನಾಟಕ ಸುತ್ತಾಗ್ತದೆ, ಇಡೀ ಕರ್ನಾಟಕ ಸುತ್ತಾಗ್ತದೆ. ನಮ್ಮ ಲೇಖಕರು, ನಮ್ಮ ನಾಟಕ ಕಂಪನಿಗಳು, ನಮ್ಮ ಸಿನಿಮಾಗಳು ಒಂದು ಬಗೆಯಲ್ಲಿ ಕನ್ನಡ ಮಾತಾಡೋದೆಲ್ಲ ಒಂದೇ ಪ್ರದೇಶದಲ್ಲಿ ಇರಬೇಕು ಅನ್ನೋ ಒಂದು ಎಮೋಷನಲ್ ಆದ ಒಂದು ಬುನಾದಿಯನ್ನು ಸೃಷ್ಟಿ ಮಾಡಿ ರಾಜಕೀಯ ನಿರ್ಣಯಗಳು ಆಮೇಲೆ ಆಗ್ತವೆ. ಅದಕ್ಕೆ ಮುಂಚೆ ಲೇಖಕರು ಒಂದು ಭಾವನಾತ್ಮಕವಾದ ಒಂದು ಬುನಾದಿ ಸೃಷ್ಟಿ ಮಾಡ್ತಾರೆ. ಆ ಬುನಾದಿ ಸೃಷ್ಟಿ ಮಾಡೋ ಕೆಲಸದಲ್ಲಿ ನಮ್ಮ ಲೇಖಕರು ತಮ್ಮ ವಯಸ್ಸನ್ನು ಬೇನೆಯನ್ನು ನಿಯಂತ್ರಿಸಿ ಬಿ ಎಂ ಸಿ ಅವರಿಗೆ ಈ ನಿಮಿಷ ಹೇಳ್ತಾರೆ, ನೀವು ಬನ್ನಿ ಹೋಗೋಣ ಉತ್ತರ ಕರ್ನಾಟಕಕ್ಕೆ ಹೋಗೋಣ. ತುಂಬ ಬಿಸ್ಲಿಕ್ತ ಅವಾಗ ಅವ್ರು ಹೇಳ್ತಾರೆ, ಇಲ್ಲಪ್ಪ ನನಗೆ ಆಗ್ತಾ ಇಲ್ಲ, ನನ್ನ ವಯಸ್ಸು ಇಷ್ಟು ದೂರ ಬಂದಿದ್ದೇನೆ, ಈಗ ನೀರು ಹೋಗ್ತೇನೆ, ನಾನು ಧಾರವಾಡಕ್ಕೆ ಹೋಗ್ತೇನೆ ಅಂತೇಳಿ ಅವ್ರು ಎತ್ತಿನ ಬಂಡಿಯಲ್ಲಿ ಪ್ರಯಾಣ ಮಾಡ್ತಾರೆ. ಅವಾಗೆಲ್ಲ ಡ್ಯಾಮ್ ಕಟ್ಟಿದ್ದಿಲ್ಲ, ಆಲ್ಮಟ್ಟಿ ಎತ್ತಿನ ಬಂಡಿಯಲ್ಲಿ ಪ್ರಯಾಣ ಮಾಡ್ತಾರೆ. ಅವ್ರಿಗೆ ಇಷ್ಟೇ ಹೇಳ್ತಾರೆ, ನೋಡಿ ನೀವು ಯಾಕೆ ಅವ್ರ ರೈಲು ಕೂರಿಸ್ಬಿಟ್ಟು, ಆ ಲೇಖಕರು ಹೇಳ್ತಾರೆ, ಏನಿಲ್ಲ ನೀವು ಯಾಕೆ ಹೋಗ್ತಾ ಇದ್ರಂತೆ ಕರ್ನಾಟಕ ನೋಡಕ್ಕಲ್ಲ, ಮೈಸೂರು ಭಾಗದ ನಾವು ನಮ್ದೊಂದು ಕರ್ತವ್ಯ ಇದೆ ಉತ್ತರ ಕರ್ನಾಟಕ ಜನರಿಗೆ ಹೇಳೋದು, ನಾವೆಲ್ಲರೂ ಕೂಡಬೇಕಾಗಿದೆ. ಆ ಮೆಸೇಜ್ ಕೊಡೋಕೆ ಆ ಮುದುಕರ ಗುಂಪು ಹೋಗ್ತಾ ಇದೆ. ಜಸ್ಟ್ ನಮಗೆ ಆ ಸೀನ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ಆಲ್ಮಟ್ಟಿ ಸ್ಟೇಷನ್ ಅಲ್ಲಿ ನಮ್ಮ ಹಿರಿಯರು ಎಷ್ಟು ಕಷ್ಟಪಟ್ಟಿದ್ದಾರೆ ಕರ್ನಾಟಕದ ಏಕೀಕರಣಕ್ಕೆ. ಈಗ ರಾಜಕಾರಣಿಗಳು, ಸೋತ ರಾಜಕಾರಣಿಗಳು, ಸರಿಯಾದ ಸ್ಥಾನಮಾನ ಇದ್ದಿರೋರು ಬಾಯಿಗೆ ಬಂದ ಹಾಗೆ ಬೇರೆ ರಾಜ್ಯದ ಮಾತಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಹಿರಿಯರು ಆ ತರದ ಒಂದು ವಿಭಜನೆಯ ತತ್ವದಲ್ಲಿ ಈ ನಾಡನ್ನು ಕಟ್ಟಲಿಲ್ಲ, ಆದರೆ ಏಕೀಕರಣದ ತತ್ವದಲ್ಲಿ ಈ ನಾಡನ್ನು ಕಟ್ಟಿದ್ದಾರೆ. ನಾನು ನಾಲ್ಕು ವಿಷಯಗಳನ್ನು ತಮ್ಮ ಜನರಲ್ಲಿ ಬಯಸ್ತೇನೆ. ಒಂದು ಮೊದಲನೇದು, ನಾವು ಆಚರಿಸ್ತಿರುವ ಈ ರಾಜ್ಯೋತ್ಸವ ಏನಿದೆ ಅದು ಕನ್ನಡ ಕೇಂದ್ರಿತವಾಗಿ, ಅದನ್ನು ನಾವು ಕರ್ನಾಟಕ ಕೇಂದ್ರಿತ ಮಾಡಬೇಕು. ಇದು ನಾನು ಹೇಳಬೇಕಾದ ಮೊದಲನೇ, ನಮ್ಮ ರಾಜ್ಯೋತ್ಸವದಲ್ಲಿ ಸಾಹಿತಿಗಳನ್ನು ಅತಿಯಾಗಿ ನಾವು ಮೆರೆಸ್ತಾ ಇದ್ದೇವೆ, ಬೇರೆ ಪ್ರತಿಭೆಗಳನ್ನು ನಾವು ಕಡೆಗಣಿಸ್ತಿದ್ವಿ, ಇದನ್ನು ನಾವು ಕಡಿಮೆ ಮಾಡಬೇಕು ಅಂತ ನಾನು ಭಾವಿಸ್ತೇನೆ. ಮತ್ತು ಕನ್ನಡ ಕೇಂದ್ರಿತವಾಗಿ ರಾಜ್ಯೋತ್ಸವವನ್ನು ಆಚರಿಸೋದಲ್ಲ, ಕರ್ನಾಟಕ ಕೇಂದ್ರಿತವಾಗಿ ಆಚರಿಸಬೇಕು ಅಂತ ನಾನು ಮೂರನೇ ನಾಲ್ಕನೇದು, ನಮ್ಮ ನಾಡನ್ನು ಕಟ್ಟುವ ಕೆಲಸದಲ್ಲಿ ಪ್ರಭುಗಳ ಆಡಳಿತಗಾರ ಪಾತ್ರ ಇದೆ, ಆದರೆ ಈ ಪ್ರಭು ಕೇಂದ್ರಿತ ಚಿಂತನೆ ನಮ್ಮ ಜನಕೇಂದ್ರಿತವಾದ ಆಲೋಚನೆಯನ್ನು ಬಿಟ್ಕೊಟ್ಬಿಟ್ಟು ಇದು ವಾಪಸ್ ಬರಬೇಕು. ಐದನೇದು, ನಮ್ಮ ಈ ಚರಿತ್ರೆಯ ಒಳಗಡೆ ತುಂಬ ಗತ ಕೇಂದ್ರಿತವಾಗಿದೆ, ಬಹಳ ವೈಭವೀಕರಣ ತುಂಬ ಹೋಗಿದೆ, ಬಹಳ ವೈಭವೀಕರಣ ತುಂಬಿದೆ. ನಿಸಾರ ಪದ್ಯ ಎಲ್ಲ ಓದುವಾಗ ಸಹ್ಯಾದ್ರಿಯ ಲೋಹದ ತೀರ ಉತ್ತುಂಗದ ಶಿಖರದಲ್ಲಿ, ಇವಾಗ ಮಲ್ನಾಡು ತಿರುಗಾಡೋರಿಗೆ ಕುದುರೆ ಹೋದವರಿಗೆ ಅವೆಲ್ಲ ಪದ್ಯ ಏನಾಗಿದೆ ಅಂತ ನಮ್ಗೆ ಗೊತ್ತಿದೆ. ನಮ್ಮ ಎದುರುಗಡೆನೆ ಕಾಶ್ಮೀರ ಅಂತ ಕರೆಸ್ಕೊಳ್ತಾ ಇದ್ದ ಸಂದೂರ ಏನಾಗಿದೆ. ಅದರಿಂದ ಈ ಅತಿಯಾದ ವೈಭವೀಕರಣವು ವರ್ತಮಾನದ ವಾಸ್ತವವನ್ನು ಮಾಡಿಸ್ತದೆ, ಅದನ್ನು ಗತ ಕೇಂದ್ರಿತ ಅಲ್ಲ, ನಮ್ಮ ಎದುರುಗಡೆ ಇರೋ ವಾಸ್ತವ ಕೇಂದ್ರಿತವಾದ ರಾಜ್ಯೋತ್ಸವ ಆಗ್ತದೆ. ಈ ಐದು ಅಂಶಗಳನ್ನು ನಾನು ವ್ಯವಸ್ಥೆಗೆ ಬಯಸ್ತೇನೆ. ಮೊದಲನೇದಾಗಿ ಕರ್ನಾಟಕ ನುಡಿ ಕೇಂದ್ರಿತವಾಗಿ ನಾವು
ಮಾಡೋ ಬದಲು ನಾಡು ಕೇಂದ್ರಿತವಾಗಿ ಮಾಡಬೇಕು. ನನ್ನ ಅನಿಸಿಕೆ ಈ ಮೂರು ಶಬ್ದಗಳನ್ನು ಒಟ್ಟಿಗೆ ಯೋಚಿಸ್ತೀವಿ, ನುಡಿ, ನಾಡವರು ಮತ್ತು ನಾಡು. ನಾವು ಹೆಚ್ಚಾಗಿ ರಾಜ್ಯೋತ್ಸವವನ್ನು ನುಡಿ ಕೇಂದ್ರಿತವಾಗಿ ಆಚರಿಸ್ತೀವಿ, ಭಾಷೆ ಕೇಂದ್ರಿತವಾಗಿ. ಭಾಷೆ ನಿಸ್ಸಂಶಯವಾಗಿ ಭಾಷಾವಾರು ಪ್ರಾಂತ್ಯ ಅಂತ ಹೇಳುವಾಗ ಭಾಷೆನೇ ಆ ಪದ ಇದೆ, ಭಾಷಾವಾರು ರಾಜ್ಯ ಎನ್ನುವಾಗ ಭಾಷೆ ಇದೆ. ಆ ಭಾಷೆ ಜೊತೆಗೆ ಜನ ಇದ್ದಾರೆ, ಭಾಷೆ ಜೊತೆಗೆ ನಾಡು ಇದೆ. ಆ ಜನ ಮತ್ತು ನಾಡನ್ನು ಬಿಟ್ಟು ನಾವು ಭಾಷೆಯನ್ನು ಹೆಚ್ಚು ಪರಿಗಣಿಸ್ತಾ ಇದ್ದೀವಿ ಅಂತ ನನಗೆ ಅನಿಸ್ತಾ ಇದೆ. ಈ ಜನ ಯಾರು? ನನ್ನ ಅಭಿಪ್ರಾಯದಲ್ಲಿ ಕನ್ನಡ ಮಾತಾಡುವವರಲ್ಲ, ಬೇರೆ ಬೇರೆ ಭಾಷೆ ಮಾತಾಡುವ ಕರ್ನಾಟಕದಲ್ಲಿರುವ ಎಲ್ಲರೂ ಕನ್ನಡಿಗರು ಎಂಬ ಪರಿಕಲ್ಪನೆ ನಮ್ಮಲ್ಲಿ ಇನ್ನೂ ಬಂದಿಲ್ಲ. ಕರ್ನಾಟಕ ಹಾಗೆ ನುಡಿಕೇಂದ್ರಿತವಾದ ರಾಜ್ಯ ಅಲ್ಲ, ಎಷ್ಟೊಂದು ಭಾಷೆಯನ್ನು ಮಾತಾಡೋದಿಲ್ಲ. ನಮ್ಮ ನಾಡಿನಲ್ಲೇ ಹುಟ್ಟಿದ ಎರಡು ಭಾಷೆಗಳಿವೆ, ಕೊಡವ ಮತ್ತು ತುಳು. ಇವತ್ತವರು ನಾವು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಅಂತ ತುಳುವರು ಏನು ಮಾಡಬೇಕು? ಇವರಿದ್ದಾರೆ ಕೊಡವರು. ಏನ್ ಶುಡ್ ನಾಟ್ ಫೀಲ್ ದಟ್ ವಿ ಆರ್ ಏಲಿಯನ್, ನಾವು ಹೊರಗಿನವರು ಅಂತ ಅವ್ರಿಗೆ ಅನಿಸ್ಬಾರ್ದು. ಕನ್ನಡದ ಮಾತಾಡಿದ ಕೂಡಲೇ ಕರ್ನಾಟಕದ ಎಲ್ಲ ಭಾಷಿಕರು ಆ ಕನ್ನಡ ಶಬ್ದದಲ್ಲಿ ಒಳಗೊಂಡು. ಕನ್ನಡ ವಿಶ್ವವಿದ್ಯಾಲಯದ ಬಗ್ಗೆ ಇರೋ ಅಪಕಲ್ಪನೆ ಹಾಗೆ, ಇದು ಭಾಷಾ ಕೇಂದ್ರಿತ ವಿಶ್ವವಿದ್ಯಾಲಯ, ಸಾಹಿತ್ಯದ ಬಗ್ಗೆ ಮಾತ್ರ ಕೆಲಸ ಮಾಡ್ತಾರೆ ಅಂತ ಹಾಗಿಲ್ಲ. ಕನ್ನಡ ಶಬ್ದದಲ್ಲಿ ಕರ್ನಾಟಕವನ್ನು, ಕನ್ನಡ ಶಬ್ದದಲ್ಲಿ ಕನ್ನಡಿಗರನ್ನು ಒಳಗೊಂಡಿರುವ ಶಬ್ದ ಅದು ಕನ್ನಡ. ಕನ್ನಡವನ್ನು ಎಂದೂ ನಮ್ಮ ಹಿರಿಯರು ಭಾಷಾ ಸೂಚಕವಾಗಿ ಬಳಸಲೇ ಇಲ್ಲ. ಕನ್ನಡ ಮೆನಿಪ್ಪ ನಾಡು ಅಲ್ವ ಸರ್ ನಮ್ಮ ಇದರಲ್ಲಿ ಕವಿರಾಜ ಮಾತುಗಳಲ್ಲಿ? ಕನ್ನಡ ಮೆನಿಪ್ಪ ನಾಡು ಅಂದ್ರೆ ಅದು ಬರೀ ಭಾಷಾ ಅಲ್ಲ, ಭಾಷಿಕರು. ಅದರಿಂದ ಅತಿ ಹೆಚ್ಚಾಗಿ ಭಾಷೆಯನ್ನ ಕೇಂದ್ರದಲ್ಲಿ ಇಟ್ಕೊಂಡು ರಾಜ್ಯೋತ್ಸವವನ್ನು ಆಚರಿಸುವ ಈ ವಿಧಾನದಿಂದ ಅನೇಕ ಸಲ ಭಾಷಿಕರು ಆಚೆ ಹೋಗ್ಬಿಡ್ತಾರೆ ಮತ್ತು ನಾಡು ಅನಿಂಪಾರ್ಟೆಂಟ್ ಆಗಿರ್ತದೆ. ಅದರಿಂದ ನನ್ನ ಅಭಿಪ್ರಾಯದಲ್ಲಿ ಕನ್ನಡ ರಾಜ್ಯೋತ್ಸವ ಅಲ್ಲ, ಇದು ಕರ್ನಾಟಕ ರಾಜ್ಯೋತ್ಸವ. ಕರ್ನಾಟಕ ಅನ್ನೋದು ಹೆಚ್ಚು ವಿಶಾಲವಾದ ಒಂದು ಪರಿಕಲ್ಪನೆ ಅಂತ ನಾನು ಅನಿಸ್ತೇನೆ. ಕನ್ನಡ ರಾಜ್ಯೋತ್ಸವ ಅಂದ್ರೆ ಭಾಷಾ ಕೇಂದ್ರ, ಕರ್ನಾಟಕದಲ್ಲಿರುವ ಎಲ್ಲರೂ ಕನ್ನಡಿಗರೇ. ಅದೇನೋ ನಿಯಮ ಇದೆ ಕನ್ನಡಿಗ, ಎಲ್ಲ ಬೇರೆ ಬೇರೆ ಭಾಷೆ ಮಾತಾಡ್ತಾರೆ. ನಾನು ಬಹಳ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೇನೆ, ಕೋಲಾರ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ. ಕೋಲಾರ ಜಿಲ್ಲೆಯಲ್ಲಿ 90% ತೆಲುಗು. ಆದ್ರೆ ತೆಲುಗು ಹೆಂಗಿದೆ ಅಂದ್ರೆ ಅವ್ರು ಯಾವಾಗ ತೆಲುಗಿಂದ ಯಾವಾಗ ಕನ್ನಡಕ್ಕೆ ಹೋಗ್ತಾ ಹೇಳಿಕೆ ಆಗ್ತಾರೆ. ನನ್ನ ಒಬ್ಬ ಗೆಳೆಯರು ತರಗತಿ ಕನ್ನಡ ಮಿಸ್ ಹೇಳ್ತಾ ಇದ್ರು, ಚಿಂತಾಮಣಿಯಲ್ಲಿ ಇದ್ರು, ಯಾಕೋ ಲೇಟ್ ಆಗಿ ಬಂದೆ ಅಂತ ಕೇಳಿದ್ರೆ ನಾಕಿನ ಅಡ್ತಾವ್ ಬಸ್ನವ್ರಿಗೆ ಅಡ್ಕೊಂತ ಏನು ಅವ್ನು ಕನ್ನಡ ವಿದ್ಯಾರ್ಥಿ, ಇವನು ಕನ್ನಡ ಮಿನಿಸ್ಟರ್ ಅಂದ್ರೆ ಅವನಿಗೆ ತೆಲುಗು ಮಾತಾಡ್ತಿದ್ದಾನೆ, ಅದು ಕನ್ನಡ ಅಂತ ಮಾತಾಡ್ತಿರೋದವನು, ಬೇರೆ ಭಾಷೆ ಮಾತಾಡ್ತಾನೆ. ಎಂದು ಕೋಲಾರದವರು ನಾವು ಆಂಧ್ರಕ್ಕೆ ಹೋಗ್ಬೇಕು ಅಂತ ಹೇಳಿಲ್ಲ. ಅಲ್ಲಿ ಯಾವ ತರ ಭಾಷಾ ಬಾಂಧವ್ಯ ಇದೆ ಅಂದ್ರೆ ಉರ್ದು ತೆಲುಗು ಹೀಗೆ ನಮ್ದು ಹೀಗೆ ಇರೋದು ನಮ್ಮ ಕರ್ನಾಟಕ. ಅದರಿಂದ ನಾವು ಕನ್ನಡ ಕೇಂದ್ರಿತವಾಗಿ ಅತಿಯಾಗಿ ದ್ರವ್ಯಮಾನ ಮಾಡ್ಕೊಂಡ್ರೆ ಬೇರೆ ಭಾಷೆಯವರು ಭಾವನೆ ಹಕ್ಕಾಗ್ತಾ ಇರ್ತದೆ. ಯಾಕಂದ್ರೆ ನಾವು ಎಂದು ತೆಲುಗು ಮತ್ತು ಕನ್ನಡ ಬೇರೆ ಮಾಡೇ ಇಲ್ಲ. ನಾನು ಈಚೆಗೆ ಎಲ್ಲೋ ಒಂದು ಕಡೆ ಸಾಹಿತ್ಯ ಸಮ್ಮೇಳನಕ್ಕೆ ಈ ಸಿಂಧನೂರು ಹೋದಾಗ ಹೇಳಿದೆ, ಇಲ್ಲಿ ತೆಲುಗಲ್ಲ ಇಷ್ಟು ಜನ ಇದ್ದಾರೆ, ಇವರಲ್ಲಿ ಕವಿಗಳು ಇರಬಹುದು. ಕನ್ನಡದ ಇಷ್ಟು 47 ಜನ ಕವಿಗಳಲ್ಲಿ ಒಬ್ಬ ತೆಲುಗಿನವನು ಮತ್ತೆ ಒಬ್ಬ ಉರ್ದು ಕವಿ ಇದ್ದಿದ್ರೆ ಇದು ಕನ್ನಡ ಕನ್ನಡ ಸಾಹಿತ್ಯ ಸಮ್ಮೇಳನ ಅಲ್ಲ, ಕರ್ನಾಟಕ ಸಾಹಿತ್ಯ ಸಮ್ಮೇಳನ. ನನ್ನ ಅಭಿಪ್ರಾಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಬಾರ್ದು, ಕರ್ನಾಟಕ ಸಾಹಿತ್ಯ ಸಮ್ಮೇಳನ ಅಥವಾ ಕರ್ನಾಟಕ ಸಂಸ್ಕೃತಿ ಸಮ್ಮೇಳನ ಆಗ್ಬೇಕು ಇನ್ ಮುಂದೆ. ಯಾಕೆ ಸಾಹಿತ್ಯಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ನಾವು? ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ತಗೊಳ್ತಿರೋದ್ರಲ್ಲಿ ಎಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿದವರು ಇದ್ದಾರೆ, ಅದೇ ಸರಿಯಾದ ಕ್ರಮ. ಸಾಹಿತಿಗಳಿಗೆ ಅಗತ್ಯವಾಗಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ನಾನು. ಅದರಲ್ಲಿ ಈ ನಾಡನ್ನ ಅನೇಕ ಪ್ರತಿಭೆಗಳು ಕಟ್ಟಿವೆ, ಅನೇಕ ಶ್ರಮಿಕರು ಕಟ್ಟಿದ್ದಾರೆ. ಆದ್ರಿಂದ ನುಡಿಕೇಂದ್ರಿತವಾಗಿ ರಾಜ್ಯೋತ್ಸವವನ್ನು ಆಚರಿಸುವ ಪದ್ಧತಿ ಅಷ್ಟು ಸರಿಯಲ್ಲ ಅಂತ ನನಗೆ. ಎರಡನೇದು, ಏಕ ಭಾಷಾ ಕೇಂದ್ರಿತವಾಗಿ ನಾವು ರಾಜ್ಯೋತ್ಸವವನ್ನು ಕಲ್ಪಿಸ್ಕೊಂಡ್ರೆ ಕೆಲವು ಕಷ್ಟಗಳಿವೆ. ಅದೇನು ಅಂದ್ರೆ ಒಂದೇ ಕನ್ನಡ ಇದೆ ಅಂತ ಒಂದು ಕಲ್ಪನೆ ಬಂದಿರುತ್ತೆ. ನಮ್ಮ ಮೈಸೂರು ಬೆಂಗಳೂರು ಬಿ ಎಂ ಶ್ರೀಕಂಠಯ್ಯ ಅವರು ಕನ್ನಡಕ್ಕಾಗಿ ಒಂದು ಕಟ್ಟು ಈ ಥರದ ಒಂದು ಪುಸ್ತಕ ಬರೆಯುವಾಗ ಅವರೊಂದು ಮಾತು ಹೇಳಿದ್ರು, ಏನಂದ್ರೆ ಏಕೀಕರಣ ಆಗ್ಬೇಕು ಅಂದ್ರೆ ಎಲ್ಲ ಪ್ರದೇಶದ ಕನ್ನಡವನ್ನು ನಾವು ತರಕ್ ಆಗೋದಿಲ್ಲ. ಯಾಕಂದ್ರೆ ಬೀದರ್ನವ್ರು ಮಾತಾಡ್ತಾ ಇದ್ರೆ ಮಂಗಳೂರಿನಲ್ಲಿ ಗೊತ್ತೇ ಆಗ್ತಾರೆ. ಅಥವಾ ನೀವು ಸುಳ್ಯ ತಾಲೂಕಿನಲ್ಲಿ ಹವಿತ್ರು ಸುಬ್ಬಣ್ಣರೈಗಳ ಊರು ಇರೋ ಭಾಗ ಅಲ್ಲೆಲ್ಲ ಹವಿತ್ರು ಮಾತಾಡಿದ್ರೆ ನಿಮ್ಗೆ ಏನೋ ಪಂಪನ ತಾಳೆ ಹೊಡೆದಂಗೆ ಆಗ್ತಿರ್ತಾರೆ, ಅಷ್ಟು ಅಲ್ಲ ಕನ್ನಡ ಶಬ್ದಗಳು ಗೊತ್ತೇ ಆಗಲ್ಲ ನಿಮ್ಗೆ. ಹಾಗೆ ಕನ್ನಡ ಒಂದಿದೆಯಾ ಅಂದ್ರೆ ಇಲ್ಲ, ಹಲವು ಕನ್ನಡಗಳಿವೆ. ಕನ್ನಡ ಅನ್ನೋದೇ ಒಂದಿಲ್ಲ ನಮ್ಮಲ್ಲಿ, ಹಲವು ಕನ್ನಡಗಳಿವೆ. ಒಂದು ಪ್ರದೇಶದ ಜನರು ಮಾತಾಡೋ ಪ್ರದೇಶ ಇನ್ನೊಂದು ಗೊತ್ತೇ ಆಗಲ್ಲ, ಅಷ್ಟು ಮಟ್ಟಿಗೆ ಕನ್ನಡಗಳಿವೆ. ಕನ್ನಡ ಅಲ್ಲ ಕನ್ನಡಗಳು ಇವೆ.
ಹಾಗೇನೆ ನಿಸ್ಸಂಶಯವಾಗಿ ಏಕೀಕರಣ ಆದ್ಮೇಲೆ ಕನ್ನಡ ಇಲ್ಲಿನ ಪ್ರಧಾನ ಭಾಷೆ. ಆದರೆ ಅದು ಏಕಾಂಗಿ ಅಲ್ಲ, ಅದರ ಜೊತೆಗೆ ಅನೇಕ ಭಾಷೆಗಳ ಜೊತೆಗೆ ಅದರ ಒಡನಾಟ ಇದೆ, ಒಡನಾಟ ಇದೆ. ಹೀಗಾಗಿ ನಾವು ಆ ಭಾಷೆಗಳ ಜೊತೆಗೆ ನಮ್ಮ ಕನ್ನಡದ ಒಡನಾಟವನ್ನು ಮರೆಯದ ಹಾಗೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಕಲ್ಪಿಸ್ಕೋಬೇಕು ಅಂತ ನನ್ನ ಅನಿಸುತ್ತೆ. ಅದೇ ಹೊತ್ತಲ್ಲಿ ನಮಗೆ ಒಂದು ಸಂಗಾತಿಗಳ ಜೊತೆಗೆ ಕೊಡುಕೊಳ್ಳೆ ಇರಬೇಕು, ನಮ್ಮ ಉಸಿರನ್ನು ಕಟ್ಟೋದ್ರ ಜೊತೆಗೆ ನಮ್ಮ ಜಗಳಾನು ಇರಬೇಕು. ಹಿಂದಿ ಬಂದು ಕೂರ್ತಾ ಇದೆ, ಎಸ್ ಪಿ ನನ್ನ ಬ್ಯಾಂಕ್ ಹೆಸರು ಹೇಳ್ತಾ ಇದೆ, ನಮ್ಮ ಪಾಸ್ಬುಕ್ಗಳಲ್ಲಿ ಮೊದಲು ಮೂರು ಭಾಷೆ ಇತ್ತು, ಕನ್ನಡ ಹೊರತು ಎರಡೇ ಭಾಷೆ. ಇನ್ನು ಫೆಡರಲ್ ತತ್ವಕ್ಕೆ ವಿರುದ್ಧವಾಗಿತ್ತು, ತತ್ವಕ್ಕೆ ವಿರುದ್ಧವಾಗಿತ್ತು. ಯಾಕೆ ಅವ್ರು ಕನ್ನಡ ಕರ್ನಾಟಕದ ಬ್ಯಾಂಕ್ಗಳಲ್ಲಿ ಕನ್ನಡ ಇಂದ ಯಾಕೆ ಇರಬೇಕು? ನಮ್ಮ ಇವಾಗ ನೀವು ನೋಡಿದ್ರೆ ಅನೇಕ ಕಾರಣಗಳಲ್ಲಿ ಕನ್ನಡ ಇರುತ್ತೆ. ಅದರಿಂದ ಎಲ್ಲೋ ದೇಶಿ ಭಾಷೆಗಳನ್ನು ಗಮನಿಸಿ ಭಾರತವನ್ನು ಕಟ್ಟಕ್ಕಾಗೋದಿಲ್ಲ. ಅದರಿಂದ ಕರ್ನಾಟಕ ಕೂಡ ಬೇರೆ ಭಾಷೆಗಳನ್ನು ಗಮನಿಸಿ ಕರ್ನಾಟಕ ಕಟ್ಟಕ್ಕಾಗಲ್ಲ. ಈ ಎರಡು ಭಾರತ ತಾಯಿಯು ಕರ್ನಾಟಕ ತನುಜಾತಿ ಇಬ್ಬರೂ ಕಲಿಬೇಕಾದ ಪಾಠ ಅಂದ್ರೆ ತಮ್ಮ ಸಂಗಾತಿ ಭಾಷೆಗಳ ಬಗ್ಗೆ ಸಮಾನ ಗೌರವವನ್ನು ಇರುವ ಹಾಗೆ ಮಾಡಿ. ನಮಗೆ ಮರಾಠಿ ದುರಭಿಮಾನಿಗಳ ಜೊತೆಗೆ ಜಗಳ ಇಟ್ಕೋಣ, ಅದು ಮರಾಠಿ ಭಾಷೆ ಜೊತೆಗಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಕರ್ನಾಟಕದಲ್ಲಿ ಶ್ರೇಷ್ಠ ಸಾಹಿತ್ಯ ಬರೆದ ಬಹಳ ಜನ ಮರಾಠಿ ಮರಾಠಿ ಮಾತುಗಳು, ಬೇಂದ್ರೆ, ಶಂಬ, ತುಂಬಾ ಜನ. ಕರ್ನಾಟಕ ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ. ಅದರಿಂದ ಹಿಂದಿ ದುರಭಿಮಾನಿಗಳ ಜೊತೆಗೆ ನಮ್ಮ ಜಗಳ ಇದೆ, ಹಿಂದಿ ಜೊತೆಗಲ್ಲ. ಸಂಸ್ಕೃತ ವಾದಿಗಳ ಜೊತೆಗೆ ಜಗಳ ಇದ್ರು ಹೇಳ್ತಾ ಇದ್ರೆ ಅವರು ಸಂಸ್ಕೃತದ ಜೊತೆಗಲ್ಲ ಅಥವಾ ಇಂಗ್ಲಿಷ್ ಜೊತೆಗಲ್ಲ. ಯಾಕಂದ್ರೆ ನಮಗೆ ಬೇಕಾದ ಇಂಗ್ಲಿಷ್ ಅಂತ ಕುವೆಂಪು ಬರ್ತದೆ, ನಮಗೆ ಬೇಕಾದ ಇಂಗ್ಲಿಷ್, ಅದು ಬೇಡವಾದ್ದು ಹೇಳ್ತಾರೆ. ಎಲ್ಲಿ ಹೇರಿಕೆ ಆಗ್ತದೆ ಆವಾಗ ರೆಸಿಸ್ಟ್ ಮಾಡಿ, ಪ್ರತಿರೋಧ ಮಾಡಿ. ಯಾರ ಜೊತೆಗೆ ಕುಡುಕಡೆ ಸಾಧ್ಯ ಇದೆ, ಗೆಳೆತನ ಸಾಧ್ಯ ಇದೆ, ಅವ್ರ ಜೊತೆ ಗೆಳೆತನ ಮಾಡಿ. ಗೆಳೆತನ ಮತ್ತು ಪ್ರತಿರೋಧ ಎರಡರ ನಡುವೆ ಕನ್ನಡ ಬೆಳೀಬೇಕು, ಎರಡರ ನಡುವೆ ಕನ್ನಡ ಬೆಳೀಬೇಕು. ಆದ್ರಿಂದ ನಮ್ಮ ಕರ್ನಾಟಕವನ್ನ ಕನ್ನಡವನ್ನ ನಾವು ಬಹುಭಾಷಿಕ ಕೇಂದ್ರಿತವಾಗಿ ಕಲ್ಪಿಸ್ಕೋಬೇಕು ಅಂತ ನನಗೆ ಯಾವಾಗ್ಲೂ ಅನಿಸ್ತದೆ. ಯಾಕಂದ್ರೆ ನೋಡಿ, ನಮ್ಮ ಅತ್ಯುತ್ತಮದಲ್ಲಿ ಯಾರು ಸೃಷ್ಟಿ ಮಾಡಿದ್ದಾರೆ? ನಮ್ಮ ಮಂಗಳೂರು ಸಮಾಚಾರ ತಮಗೆಲ್ಲ ಗೊತ್ತಿದೆ, ಅದು ನಮ್ಮ ಜಿಲ್ಲೆಯಲ್ಲಿ ಶುರುವಾದ ಮೊಟ್ಟ ಮೊದಲ. ನಮಗೆ ಜರ್ಮನಿ ಇದ್ದಾಗ ಬಹಳ ಪ್ರಯತ್ನ ಮಾಡಿದೆ ಅವ್ರ ಸಮಾಧಿಯಲ್ಲಿ ನೋಡ್ಲಿಕ್ಕೆ, ಕಿತ್ತಲ್ಲಿ ಅದರಿಂದ ತುಂಬಾ ದೂರ ಇತ್ತು ನಿಂತಿಂದ. ನನ್ಗೆ ಭಾವನಾತ್ಮಕವಾಗಿ ಏನು ಕಿಟಲ್ ಅವ್ರನ್ನ ಬಿಟ್ಟು, ಇವ್ರನ್ನೆಲ್ಲ ಬಿಟ್ಟು, ಮೊಗ್ಲಿಂಗ್ ಬಿಟ್ಟು ಕನ್ನಡವನ್ನು ಹ್ಯಾಕಿ ಇವತ್ತು ನಾವು ಕನ್ನಡವನ್ನು ಬಳಸ್ತಾ ಇದ್ರೆ ಎಲ್ಲ ಏನಿದ್ರು ಕೆಲಸ ಮಾಡಿದ್ದಾರೆ. ಕಿಟಲ್ ಅವ್ರಿಗೆ ನೀನು ಕ್ರೈಸ್ತ ಧರ್ಮದ ಕೆಲಸನೇ ಮಾಡ್ತಾ ಇಲ್ಲ ಅಂತ ಹೇಳಿ ನೋಟಿಸ್ ಕೊಡ್ಲಾಗ್ತಿತ್ತು ಬಾಸೆಲ್ ಮಿಷನ್ ಇಂದ. ಏನಪ್ಪಾ ಡಿಕ್ಷನರಿ ಮಾಡಿ ಸಾಯ್ತಾ ಇದೆಯಾ, ಕ್ರೈಸ್ತರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಹೇಳು ಅಂತ. ಇಲ್ಲ, ಇವತ್ತು ಹಿಂದಿನ ಕೆಲಸ ಇದೆ ಅಂತ. ಕ್ರೈಸ್ತರು ಎಲ್ಲ ಭಾಷಿಕರು ನಮ್ಮ ಕನ್ನಡಕ್ಕಾಗಿ ಕೆಲಸ ಮಾಡ್ತಾರೆ, ಕರ್ನಾಟಕಕ್ಕಾಗಿ ಕೆಲಸ ಮಾಡ್ತಾರೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ